Hello everyone! ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಉಪಯೋಗಕ್ಕೆ ಬರುವಂತಹ ಟಿಪ್ಸ್ಗಳನ್ನು ನಾನು ತಗೊಬಂದಿದ್ದೀನಿ ಇಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ಈ ಡಬಲ್ ಸೈಡ್ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಏನಪ್ಪ ಇದು ಡಬಲ್ ಸೈಡ್ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಹೆಣ್ಮಕ್ಳಿಗೆ ಏನು ಉಪಯೋಗ ಅಂತೀರಾ ತಾಳಿ ತೋರಿಸ್ತೀನಿ ನೋಡಿ ಈ ರೀತಿ ನಾವು ನೆಕ್ಲೆಸನ್ನು ಹಬ್ಬಗಳಲ್ಲಿ ಹಾಕೋತೀವಲ್ವಾ ಈ ರೀತಿ ನೆಕ್ಲೆಸನ್ನು ಹಾಕ್ಕೊಂಡವಾಗ ನಾವು ಹೇಗೆ ಹಾಕೊಂಡಿರ್ತೀವಲ್ವಾ ಹಾಗೇ ಇರೋದಿಲ್ಲ ಸ್ವಲ್ಪ ಹೊತ್ತಿಗೆ ಆಲ್ರೆಡಿ ಅದು ಆಚೆ ಈಚೆ ಆಗಿಬಿಡುತ್ತೆ ನೋಡಿ ಹೀಗೆ ಇರಬೇಕು ಅಂದರೆ ಅದು ಇರೋದೇ ಇಲ್ಲ ನಾವು ಹೇಗೆ ಹಾಕ್ಕೊಂಡಿರ್ತೀವಲ್ವ ಆ ರೀತಿ ಇರೋದೇ ಇಲ್ಲ ಸೊ ಅದೇನಾಗುತ್ತೆ ಗಾಳಿಗೆ ಅಥವಾ ನಾವು ಆಚೆ ಈಚೆ ಓಡಾಡ್ದವಾಗ ಹೀಗೆ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಸೊ ನೀವೇನು ಮಾಡಬೇಕು ಆವಾಗ ಈ ಥರ ಡಬಲ್ ಸೈಡ್ ಪ್ಲಾಸ್ಟರ್ನ ಸ್ವಲ್ಪ ಇದನ್ನ ಸರಕ್ಕೆ ಕರೆಕ್ಟಾಗಿ ತಕ್ಕ ಸೈಜಿಗೆ ನೀವು ಕಟ್ ಮಾಡಿಕೊಂಡು ಅದನ್ನು ಅದನ್ನು ಸರದ ಹಿಂದಗಡೆ ಆ ನೆಕ್ಲೆಸ್ನ ಹಿಂದಗಡೆ ನೀವು ಅಂಟಿಸ್ಕೊಳ್ಬೇಕು ನೋಡಿ ನಾನೀಗ ಇಲ್ಲಿ ಒಂದು ಎರಡು ಮೂರು ಇದನ್ನು ಕಟ್ ಮಾಡಿಟ್ಕೊಂಡು ನೋಡಿ ನೆಕ್ಲೆಸ್ಸಿನ ಹಿಂದಗಡೆ ಭಾಗದಲ್ಲಿ ನಾನಿದನ್ನು ಈ ಡಬಲ್ ಸೈಡ್ ಪ್ಲಾಸ್ಟರ್ನ ನಾನು ಅಂಟಿಸ್ಕೊಳ್ತೀನಿ ನೋಡಿ ಈ ರೀತಿ ನೆಕ್ಲೆನ ಹಿಂದಗಡೆ ಭಾಗದಲ್ಲಿ ಈ ರೀತಿ ಅಂಟಿಸ್ಕೋಬೇಕು ನಂತರ ನೀವು ನಾವು ಹಾಕ್ಕೊಂಡಿರೋ ಡ್ರೆಸ್ ಮೇಲೆ ಅಥವಾ ನಾವು ಹಾಕೊಂಡಿರೋ ಸೀರೆ ಮೇಲೆ ಆ ನೆಕ್ಲೆಸನ್ನು ಕರೆಕ್ಟಾಗಿ ಹೇಗೆ ನಮಗೆ ಬೇಕು ಯಾವ ಪೊಸಿಷನಲ್ಲಿ ಬೇಕು ಅನ್ನೋ ರೀತಿ ನೀವು ಅದನ್ನು ಅಂಟಿಸ್ಕೋಬೇಕು ನೋಡಿ ನಾನು ಅಲ್ಲಲ್ಲಿ ಈ ರೀತಿ ನಾನು ಗಮ್ ಟೇಪನ್ನ ಹಚ್ಕೊಂಡಿದ್ದೀನಿ ನೋಡಿ ಈ ರೀತಿ ಅದನ್ನು ರಿಮೂವ್ ಮಾಡಿ ಮೇಲ್ಗಡೆ ಪೇಪರ್ನ ರಿಮೂವ್ ಮಾಡಿಬಿಟ್ಟು ಈ ರೀತಿ ನೀವು ನಿಮ್ಮ ಸೀರೆಗೆ ಹೀಗೆ ಅಂಟಿಸ್ಕೊಂಡ್ಬಿಟ್ರೆ ನೀವು ಹೇಗೆ ಅದನ್ನು ಹಾಕ್ಕೊಂಡಿರ್ತೀರಲ್ವ ಅದೇ ರೀತಿಯೇ ನೀಟಾಗಿ ಅದೇ ಪ್ಯಾಟ್ರನಲ್ಲಿ ನಿಮಗೆ ಅದು ಕೂರುತ್ತೆ ಅಥವಾ ನೀವು ಈಗೇನ ಸ್ವಲ್ಪ ದಿನದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಬಂತು ನೀವು ದೇವಿಗೆ ಅಲಂಕಾರ ಮಾಡುವಾಗೂ ಕೂಡ ಈ ರೀತಿ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ನೀವು ದೇವಿಯ ಸೀರೆಗೆ ನೀವು ಹಾಕಿಡೋದ್ರಿಂದ ಅಲಂಕಾರ ಕೂಡ ನೀಟಾಗಿ ಕಾಣಿಸುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಫಂಕ್ಷನ್ಗಳಲ್ಲಿ ನಾವು ಈ ರೀತಿ ಹೆವಿ ಜುಮ್ಕಿಗಳನ್ನು ಹಾಕ್ಕೊಂಡಿರ್ತೀವಲ್ವಾ ಈ ರೀತಿ ಹೆವಿ ಇಯರಿಂಗ್ಸನ್ನ ನಾವು ಹಾಕ್ಕೊಂಡವಾಗ ಕೆಲವೊಂದು ಸರಿ ಕಿವಿಗೆ ಭಾರ ಆಗಿ ಅದು ಮುಂದಗಡೆ ಜೋತ್ ಬಿದ್ದೋರ್ ಥರ ಕಾಣಿಸುತ್ತೆ ಆ ರೀತಿ ಕಾಣಬಾರ್ದು ಅಂದರೆ ನೀವೇನು ಮಾಡಬೇಕು ಜಸ್ಟ್ ಸಿಂಪಲ್ ಆಗಿ ನೋಡಿ ಈ ರೀತಿ ಡಬಲ್ ಸೈಡ್ ಪ್ಲಾಸ್ಟರ್ನ ಸ್ವಲ್ಪವೇ ಸ್ವಲ್ಪ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಇಯರಿಂಗ್ಸ್ ಹಾಕ್ಕೊಂಡ್ಬಿಟ್ಟು ಲೆ ನೆಕ್ಸ್ಟ್ ಕೊನೆಗೆ ಇಯರಿಂಗ್ಸ್ ಹಾಕೊಂಡಿದ್ದ ಲಾಸ್ಟಿಗೆ ನೀವು ಈ ರೀತಿ ಡಬಲ್ ಸೈಡ್ ಪ್ಲಾಸ್ಟರ್ನ ಅದಕ್ಕೆ ಚುಚ್ಚಿ ಈ ರೀತಿ ಹಾಕೊಂಡು ನೆಕ್ಸ್ಟ್ ಅದನ್ನು ಹುಕ್ಕನ್ನು ನೀವು ಈ ರೀತಿ ಹಾಕೊಂಡ್ಬಿಟ್ರೆ ಬಿಟ್ರೆ ನೋಡಿ ಅದು ಗ್ರಿಪ್ಪಾಗಿ ನೀಟಾಗಿ ಈ ರೀತಿ ಕೂರುತ್ತೆ ಜೋತ್ ಬೀಳೋದಿಲ್ಲ ಇದು ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಹಾಗಾದರೆ ನೋಡಿ ಫ್ರೆಂಡ್ಸ್ ಪ್ರ ಕೆಲವೊಂದು ಸಾರಿ ನಾವು ಈ ರೀತಿ ಕುರ್ತಾಗಳನ್ನು ಹಾಕ್ಕೊಂಡವಾಗ ಅಥವಾ ಶರ್ಟ್ಗಳನ್ನು ಹಾಕ್ಕೊಂಡವಾಗ ಲೇಡೀಸ್ಗೆ ಸ್ವಲ್ಪ ಇಲ್ಲಿ ಈ ಥರ ಬಟನ್ ಇರುತ್ತಲ್ವ ಬಟನಲ್ಲಿ ನಾವು ಹೀಗೆ ಏನಾದರೂ ದೂರ ದೂರ ಬಟನ್ ಇದ್ದರೆ ಈ ರೀತಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಹೀಗೆ ಸ್ವಲ್ಪ ಏನಾದರೂ ಟೈಟ್ ಅನಿಸಿದರೆ ಈ ರೀತಿ ಓಪನ್ ಆಗೋ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಸೊ ಹೀಗೆ ಓಪನ್ ಆಗಬಾರ್ದು ಅಸಹ್ಯವಾಗಿ ಕಾಣಬಾರ್ದು ಅಂದರೆ ನೀವೇನು ಮಾಡಬೇಕು ಜಸ್ಟ್ ಸಿಂಪಲ್ ಈ ರೀತಿ ಡಬಲ್ ಸೈಡ್ ಪ್ಲ್ಯಾಸ್ಟರ್ನ ನೀವು ಕಟ್ ಮಾಡಿಬಿಟ್ಟು ನಿಮಗೆ ಎಲ್ಲಿ ಬೇಕೋ ಆ ಪೊಸಿಷನಲ್ಲಿ ನೋಡಿ ನಾನು ಈಗ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಅದನ್ನು ಅಂಟಿಸ್ಕೊಂಡಿದ್ದೀನಿ ಆದರೆ ನಾನು ನೆಕ್ಸ್ಟು ಮೇಲ್ಗಡೆ ನೀವು ಇದನ್ನು ರಿಮೂವ್ ಮಾಡಿಬಿಟ್ಟು ಜಸ್ಟ್ ಹೀಗೆ ನೀವು ಸ್ವಲ್ಪ ಒತ್ತಿ ಹಿಡ್ಕೊಂಡ್ರೆ ಆಯಿತು ಅದು ನೀಟಾಗಿ ಕೂರುತ್ತೆ ಆವಾಗ ನೀವು ಎಷ್ಟೇ ಎಳೆದ್ರೂ ಕೂಡ ಅಥವಾ ಎಷ್ಟೇ ಟೈಟ್ ಆದರೂ ಕೂಡ ಅದು ಕೂ ಸ್ವಲ್ಪವೂ ಕೂಡ ಹೀಗೆ ಓಪನ್ ಆಗೋದಿಲ್ಲ ಸೊ ಡೀಸೆಂಟಾಗಿ ಕಾಣಿಸುತ್ತೆ ಸೊ ಈ ಟಿಪ್ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ವಾಲ್ ಹ್ಯಾಂಗಿಂಗ್ಗಳನ್ನು ನಾವು ಮನೆಯಲ್ಲಿ ಈ ರೀತಿ ಎಲ್ಲ ಮಾಡಿಬಿಟ್ಟು ಹಾಕಿರ್ತೀವಲ್ವಾ ಕೆಲವೊಂದು ಸಾರಿ ಗಾಳಿ ಬಂತು ಅಂದರೆ ಸಾಕು ಇದು ಹೀಗೆ ಶೇಕ್ ಆಗಿಬಿಟ್ಟು ಉಲ್ಟಾ ಕೂಡ ತಿರುಗಿರುತ್ತೆ ಸೊ ನಾವು ಗಮನಿಸಿರೋಲ್ಲ ಕೆಲವೊಂದು ಸಾರಿ ಗೆಸ್ಟ್ ಬಂದಿರ್ತಾರೆ ಹಾಗೆ ಬಿಟ್ಟಿರ್ತೀವಿ ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಪ್ಲಾಸ್ಟರ್ನ ಗಮ್ ಟೇಪ್ ಇರುತ್ತಲ್ವಾ ಈ ರೀತಿ ಗಮ್ ಟೇಪನ್ನು ನೀವು ಹೀಗೆ ಮಿಡಲ್ನಲ್ಲಿ ಒಂದು ಹಚ್ಚಿಬಿಟ್ಟು ಅದನ್ನು ವಾಲಿಗೆ ನೀವು ಅಂಟಿಸ್ಕೊಳ್ಳೋದ್ರಿಂದ ಎಷ್ಟೇ ನಿಮಗೆ ಗಾಳಿ ಬಂದರೂ ಕೂಡ ಅದು ಆಚೆ ಈಚೆ ತಿರುಗೋದೇ ಇಲ್ಲ ಅದು ನೀಟಾಗಿ ಹೇಗೆ ಬಾಲ್ಗೆ ಹೇಗೆ ನೇತು ಹಾಕಿರ್ತಿರೋ ಹಾಗೇ ನೀಟಾಗಿ ಕೋರುತ್ತೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ಈ ರೀತಿ ಬ್ಲೌಸ್ಗಳನ್ನು ನಾವು ಹೊಲಿಸ್ದವಾಗ ಈ ರೀತಿ ಒಳಗಡೆ ನಾವು ಬಟನ್ಸನ್ನು ಇಡೋದ್ರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ನೋಡಿ ಲೇಡೀಸ್ಗೆ ನಮಗೆಲ್ಲ ಈ ಕೆಲವೊಂದು ಸರಿ ಬ್ರಾಸ್ ಸ್ಟ್ರಿಪ್ ಇರುತ್ತಲ್ವ ಆಚೆ ಬಂದುಬಿಟ್ಟಿರುತ್ತೆ ಆ ರೀತಿ ಬರಬಾರ್ದು ಹೋದರೆ ನೀವೇನು ಮಾಡಬೇಕು ಈ ರೀತಿ ಬಟನ್ಗಳನ್ನು ಬ್ಲೌಸ್ಗಳಲ್ಲಿ ಅಥವಾ ನೀವು ಕುರ್ತಾ ಏನಾದರೂ ಹೊಲಿಸುವಾಗ ಚೂಡಿದಾರ್ ಹೊಲಿಸುವಾಗ ಈ ರೀತಿ ಬಟನ್ಸನ್ನು ಇಡೋದ್ರಿಂದ ಇಡ್ಸೋದ್ರಿಂದ ನೀಟಾಗಿ ಒಳಗಡೆ ಇರುತ್ತೆ ಡೀಸೆಂಟಾಗಿ ಕಾಣುತ್ತೆ ಈ ಬಟನ್ಗಳನ್ನು ಓಪನ್ ಮಾಡಿಬಿಟ್ಟು ಅದರ ಒಳಗಡೆ ನೀವು ಬ್ರಾ ಸ್ಟ್ರಿಪ್ನ ಹಾಕಿಬಿಟ್ಟು ನಂತರ ಕ್ಲೋಸ್ ಮಾಡಿ ನೀವು ವೇರ್ ಮಾಡೋದ್ರಿಂದ ನೀಟಾಗಿ ಕಾಣಿಸುತ್ತೆ ಡೀಸೆಂಟ್ ಲುಕ್ ಕಾಣುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಟಿಪ್ಸ್ಗಳೆಲ್ಲ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು